ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ನನ್ನ ಫ್ರೆಂಡ್ ಇದೊಂದು ಕಿಯಾ ಕ್ಯಾರೆನ್ಸ್ ಗಾಡಿ ಜೊತೆ ಬಂದಿರುವಂಥದ್ದು. ಆಯ್ತಾ, ನನ್ನ ಫ್ರೆಂಡ್ ಅಂತ ಹೇಳಿದ್ರೆ ಅವರು ಬೆಳ್ತಂಗಡಿ ಮನುಷ್ಯರ್ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಅವರು, ಹೈದರ್ ಮರ್ದಲ್ ಅಂತ ಹೇಳುವಂಥವ್ರು. ಅವರು ತಗೊಂಡಿರುವಂತಹ ಈ ಒಂದು ಕಿಯಾ ಕ್ಯಾರೆನ್ಸ್ ವೆಹಿಕಲ್ನ ಬಗ್ಗೆ ಯೂಸರ್ ರಿವ್ಯೂ ಮಾಡುವಂಥ ಉದ್ದೇಶದಿಂದ ಬಂದಿರುವಂಥದ್ದು. ಅವರು ಕಳೆದ ಒಂದು ವರ್ಷದಿಂದ ಈ ಒಂದು ಗಾಡಿನ ಯೂಸ್ ಮಾಡ್ತಾ ಇದ್ದಾರೆ. ಈ ಗಾಡಿಯಲ್ಲಿ ಅವರಿಗೆ ಏನೆಲ್ಲ ಖುಷಿಯಾಗಿದೆ, ಏನೆಲ್ಲ ಪಾಸಿಟಿವ್ಸ್ ಇದೆ, ಏನೆಲ್ಲ ನೆಗೆಟಿವ್ಸ್ ಇದೆ, ಅವರು ಏನಾದರೂ ಇದರಲ್ಲಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಈ ಒಂದು ವೆಹಿಕಲ್ ತೆಗೆಯುವಂಥವರಿಗೆ ಅವ್ರದ್ದು ಕಿವಿ ಮಾತೇನು, ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ. ಹೈದರ್ ಅವರೇ, ಸ್ವಾಗತ. ನೀವು ಈ ಒಂದು ಕಿಯಾ ಕ್ಯಾರೆನ್ಸ್ ವೆಹಿಕಲ್ನ ಕಳೆದ ಸುಮಾರು ಒಂದು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ಈ ಒಂದು ಗಾಡಿಯ ಬಗ್ಗೆ ನನಗೆ ಒರಳಾಗಿ ಒಂದು ಮಾಹಿತಿ ಕೊಡಬೇಕಂತ ಹೇಳಿದರೆ ಏನು ಹೇಳ್ಬೋದು? ಕಿಯಾ ಕ್ಯಾರೆನ್ಸ್ ಈಗ ಪ್ರೆಸೆಂಟ್ ಮಾರ್ಕೆಟಿಂಗಲ್ಲಿ ಸ್ವಲ್ಪ ಸ್ಪೀಡಾಗಿ ಓಡ್ತಾ ಇದೆ. ಹಾಗೆ ನಾವು ಹೊರಗಡೆಲ್ಲ ಹೋಗಿ ನೋಡುವಾಗ ಕಿಯಾ ಸೆಲ್ಟೋಸ್ ಆಗಲಿ ಅಥವಾ ಕಿಯಾದ ಬೇರೆ ಬೇರೆ ಮಾಡೆಲ್ಲ ನೋಡುವಾಗ ನಮಗೆ ಇಷ್ಟ ಆಯಿತು ಅದರ ಒಂದು ಅಫಿಷಿಯಲ್ ಲುಕ್. ಸೊ ಹಾಗೆ ನಾವು ಸ್ವಲ್ಪ ವರ್ಕೌಟ್ ಮಾಡಿದ್ದೇವೆ ಬೇರೆ ಬೇರೆ ಗಾಡಿಯ ಬಗ್ಗೆ. ಗಾಡಿ ತಗೊಳ್ಳುವಾಗ ವರ್ಕೌಟ್ ಮಾಡ್ತಾರೆ ಕಾಮನ್ ಆಗಿ, ನಮ್ಮ ಬಡ್ಜೆಟ್ಗೆ ಯಾವುದು ಸರಿ ಹೊಂದ್ತದೆ, ಯಾವುದು ಫೆಸಿಲಿಟೀಸ್ ಇದೆ ಅಂತ. ಹಾಗೆ ನೋಡಲಿಕ್ಕೆ ಹೋದಾಗ ನನಗೆ ಇದರ ಈ ಅವ್ರು ಯೂಸ್ ಮಾಡಿರೋ ಟೆಕ್ನಾಲಜೀಸು ಅದೆಲ್ಲ ನಾವು ಅಂದ್ಕೊಂಡ ಬಡ್ಜೆಟ್ನಲ್ಲಿ ಅದು ಒಳ್ಳೆಯ ಇದೆ ಅಂತ ಅಂದ್ಕೊಂಡು ಪರ್ಫಾರ್ಮೆನ್ಸ್ ಕೂಡ ಎಲ್ಲ ಅದರ ಬಗ್ಗೆ ವರ್ಕೌಟ್ ಮಾಡಿ ಕೊನೆಗೆ ನಾವು ಫೈನಲ್ ಡಿಸಿಷನ್ ತಗೊಂಡದ್ದು ಕಿಯಾ ತಗೋಬೇಕು ಅಂತೇಳಿ. ಎಸ್ಪೆಷಲಿ ಈ ಕಲರೇ ಬೇಕು ಅಂತ ನಾನು ಒಂದು ತಿಂಗಳು ವೇಟ್ ಮಾಡಿದ್ದೆ. ಒಂದು ಕಲರಿಗೆ ಬೇಕಾಗಿ ಒಂದು ತಿಂಗಳು ವೇಟ್ ಮಾಡಿದ್ದೆ. ನನ್ನ ಫೇವ್ರೇಟ್ ಕಲರು ಬ್ಲೂ. ಸೊ ಹಾಗೆ ತಗೊಂಡು ಒಂದು ವರ್ಷ ಆಯಿತು ಓಡಿಸಿದೆ. ಮೊನ್ನೆ ವರ್ಕ್ಶಾಪಿಗೆ ಹೋದಾಗ ಅವ್ರು ಹೇಳಿದ್ರು ವರ್ಷ ಇದು 37,400 ಕಿಲೋಮೀಟರ್ ಓಡಿದೆ. ಅವರಿಗೆ ಆಶ್ಚರ್ಯ, ಒಂದು ವರ್ಷದಲ್ಲಿ ಇಷ್ಟು ಓಡಿಸಿದಿರಾ ಅಂತ. ಸೊ ಹೆವಿ ಯೂಸ್ ಮಾಡಿದ್ದೇನೆ, ಬಟ್ ಇಲ್ಲಿವರೆಗೂ ನನಗೆ ಐ ಫೆಲ್ಟ್ ವೆರಿ ಕಂಫರ್ಟ್. ನಾವು ಈ ಒಂದು ಗಾಡಿಯ ಕಂಫರ್ಟ್ ಬಗ್ಗೆ ಇಲ್ಲಾಂದ್ರೆ ಫೀಚರ್ಸ್ ಬಗ್ಗೆ ನಾವು ಡ್ರೈವಿಂಗ್ ಅಲ್ಲಿ ಮಾತಾಡ್ಕೊಂಡು ಹೋಗೋಣ. ಓಕೆ, ಆಯ್ತು. ಓಕೆ ಓಕೆ, ಬನ್ನಿ. ಹೈದರ್ ಅವರೇ, ನನಗೆ ಈ ಒಂದು ಕ್ಯಾರೆನ್ಸ್, ಕಿಯಾ ಕ್ಯಾರೆನ್ಸ್ ಇದು ನೀವು ತಗೊಂಡು ಎಷ್ಟು ಟೈಮ್ ಆಯಿತು? ಈಗ ಇದು ಇವತ್ತು ಬಕ್ರೀದ್ ಹಬ್ಬ, ಲಾಸ್ಟ್ ಇಯರ್ ಬಕ್ರೀದ್ನ ಒಂದಿನ ಮುಂಚೆ ತಗೊಂಡಿದ್ದೆ. ಈಗ ಒಂದು ವರ್ಷ ಆಯ್ತು, ಒಂದು ವರ್ಷ ಕಂಪ್ಲೀಟ್ ಆಯ್ತು. ಈಗ ಒಂದು ವರ್ಷದಲ್ಲಿ ನೀವು ಎಷ್ಟು ಕಿಲೋಮೀಟರ್ ಓಡಿಸಿದ್ರಿ ಇದನ್ನ? ಒಂದು ವರ್ಷದಲ್ಲಿ ಇದು ಈಗ 37,400 ಕಿಲೋಮೀಟರ್ ಓಡಿದೆ ಅನಿಸ್ತದೆ. ಸ್ವಲ್ಪ ಜಾಸ್ತಿ ಆಯ್ತು ಅಂತ, ಹೆವಿ ವರ್ಕ್ ಮೇಲೆ ಸ್ವಲ್ಪ ಜಾಸ್ತಿ ಓಡಿದೆ ಇದು. ಒಂದು ವರ್ಷಕ್ಕೆ 37,401 ಕಿಲೋಮೀಟರ್ ಆಯ್ತು ಇವತ್ತಿಗೆ. ಆದ್ರೆ ನಿಮ್ಗೆ ಇದು ಮೈಲೇಜ್ ಎಲ್ಲ ಹೇಗೆ ಬರ್ತಾ ಇದೆ ಈಗ? ಮೈಲೇಜ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವು ಈಗ ನಾನು ಸ್ವಲ್ಪ ಅಫಿಷಿಯಲ್ ಆಗಿ ಓಡಿಸೋದು 80-90 ಅಲ್ಲಿ ಓಡುವಂಥದ್ದು. ಸ್ಟಾರ್ಟಿಂಗಿಗೆ ನನಗೆ ಹಾಗೆ ಅನಿಸಿರಲಿಲ್ಲ, ಒಂದು 16-17 ಸಿಗ್ತಾ ಇತ್ತು. ಬಟ್ ಈಗ ಕಂಟಿನ್ಯೂಯಸ್ ಆ 80-90 ಕರೆಕ್ಟ್ ಹಾಗೆ ಕೀಪ್ ಮಾಡ್ತಾ ಹೋದ್ರೆ ಅಬೌಟ್ 20. ಈಗ ನಿನ್ನೆ ನಾನು ಮಂಗಳೂರಿಂದ ಕಾಸರಗೋಡು ಹೋಗಿದ್ದೆ, 23 ನನಗೆ ಮೈಲೇಜ್ ಸಿಕ್ತು, 22-23. ಈಗ ಚೆನ್ನಾಗಿದೆ ರೋಡು, ಹೈವೇ ಎಲ್ಲ, ಅದಕ್ಕೆ ಒಂದು 80-90 ಸ್ಪೀಡಲ್ಲಿ ಹೋದ್ರೆ ನಮಗೆ ಸಿಗ್ತದೆ, ಕಂಫರ್ಟ್ ಆಗ್ತದೆ ಅದೇ ಇದರಲ್ಲಿ. ಹಾಗೆ ಇದು ಮತ್ತೆ ನೀವು ಗಾಡಿ ತಗೊಳ್ಳುವಂತ ಟೈಮಲ್ಲಿ ಪ್ರೈಸ್ ಎಷ್ಟಿತ್ತು? ನಾನು ತಗೊಂಡದ್ದು ಟಾಪ್ ಮೋಸ್ಟ್ ವರ್ಷನ್ ಅಲ್ಲ, ಅದಕ್ಕಿಂತ ಒಂದು ಕೆಳಗಡೆ ಇರೋ ವರ್ಷನ್. ಟಾಪ್ ಮೋಸ್ಟ್ ಅಲ್ಲಿ ಸನ್ ರೂಫ್ ಎಲ್ಲ ಬರ್ತದೆ. ಇದು ನಾನು ತಗೊಳ್ಳುವಾಗ ನನಗೆ ನಿಯರ್ಲಿ 20 lakhs ತನಕ ಹತ್ತತ್ರ 20 lakhs ಆಗಿದೆ. ಹೌದೌದು, ಫುಲ್ ಎಲ್ಲ ಆಲ್ಟ್ರೇಷನ್ ಇದೆಲ್ಲ ಸೇರಿ 20 lakhs. ನಿಮ್ಗೆ ಅಂದ್ರೆ ಈಗ ಹೆಚ್ಚಿನವರು ಕಿಯಾ ಅಂತ ಹೇಳ್ಬೇಕಂತ ಹೇಳಿದ್ರೆ ಕಿಯಾ ಮಾರ್ಕೆಟಿಗೆ ಅಂದ್ರೆ ರೀಸೆಂಟ್ ಆಗಿ ಬಂದಿರುವಂತಹ ಒಂದು ಪ್ರಾಡಕ್ಟ್ ಇದು ಇಂಡಿಯನ್ ಮಾರ್ಕೆಟ್. ಆದ್ರೆ ಹೆಚ್ಚಿನವರು ಈ ಒಂದು ಕಿಯಾನ ಲೈಕ್ ಮಾಡ್ತಾರೆ, ಆದ್ರೆ ನೀವು ಯಾಕಾಗಿ ಲೈಕ್ ಮಾಡಿದ್ರು ಕಿಯಾವನ್ನೇ ಲೈಕ್ ಮಾಡಿದ್ರಿ? ನಾವು ಈಗ ಪದೇ ಪದೇ ಬೆಂಗಳೂರಲ್ಲಿ ಇಲ್ಲ ಹೊರಗಡೆ ಹೋಗುವಾಗ ರೋಡ್ ಅಲ್ಲಿ ತುಂಬಾ ಕಿಯಾದ್ದು ಕಾರ್ಗಳೇ ಕಾಣಿಸ್ತಿತ್ತು, ಸೆಲ್ಟೋಸ್ ಆಗ್ಲಿ ಅಥವಾ ಸೊನೆಟ್ ಆ ತರ ಇರುವಂತ ಕಾರ್ಗಳು ಕಾಣಿಸ್ತಾ ಇತ್ತು. ಮತ್ತೆ ನೋಡಿದ್ರೆ ಹೊರಗಡೆ ಒಂದು ಅಫಿಷಿಯಲ್ ಲುಕ್ ಇದೆ, ಬಾಡಿ ಆಗ್ಲಿ ಅದರ ಹೊರಗಡೆ ಒಂದು ಲುಕ್ ಚೆನ್ನಾಗಿದೆ, ಅಫಿಷಿಯಲ್ ಲುಕ್ ಇದೆ. ಮತ್ತೆ ಅಂದ್ರೆ ಒಂದು ಒಂದು ಡೈನಾಮಿಕ್ ಲುಕ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಮ್ಗೆ ಅದು ಇಷ್ಟ ಆಯ್ತು ಕಿಯಾ ತಗೊಳ್ಳುವ ಅಂತ. ಹೌದು, ಅದೇ ಈ ಹಿಂದೆ ನಾವು ಗಲ್ಫ್ ಅಲ್ಲಿ ಇರುವಾಗ ಸೌದಿಯಲ್ಲಿ ಕೂಡ ನೋಡಿದ್ದೆವು, ಓಡಿಸಿದ್ವು. ಸೊ ಸ್ವಲ್ಪ ಫೆಮಿಲಿಯರ್ ಆಗಿ
ಇತ್ತು ಆಗ್ಲೇ, ಹಾಗೆ ಅದನ್ನ ತಗೊಂಡದ್ದು. ಅದರ ಲುಕ್ ಚೆನ್ನಾಗಿದೆ ಅಂತ ಹೇಳಿ. ಇದರಲ್ಲಿ ನಿಮ್ಗೆ ಈ ಕಿಯಾ ಕ್ಯಾರೆನ್ಸ್ ಅಲ್ಲಿ ನಿಮ್ಗೆ ಒಂದು ಲೈಕ್ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಫೀಚರ್ ನೋಟಿಸ್ ಮಾಡಬಹುದು? ಹಾ, ಲೈಕ್ ಅಂತೇಳಿ ಈಗ ನಾವು ಕಂಪೇರ್ ಟು ಸಮ್ ಅದರ್ ವೆಹಿಕಲ್ಸ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿರುವಂತದ್ದು ತುಂಬಾ ಕನ್ವೀನಿಯಂಟ್ ಇದೆ. ನಮ್ಗೆ ಈಗ ಒಂದು ಈಗ ಅಫಿಷಿಯಲ್ ಆಗಿ ಓಡಿಸ್ಲಿಕ್ಕೆ ಬೇಕಾದದ್ದು ಚೆನ್ನಾಗಿದೆ. ಅದರ ಅವರು ಆ ಇಂಟೀರಿಯರ್ ಅದರಲ್ಲಿ ಒಳಗಡೆ ಅಥವಾ ಅದರ ಏನು ಸೆನ್ಸರ್ ಇದಿದೆ, ಟೆಕ್ನಾಲಜಿ ಯೂಸ್ ಮಾಡಿರೋದು ಕಂಫರ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲೂ ಬೋರ್ ಆದಿಲ್ಲ, ಇಲ್ಲ ಅನ್ಸ್ಲಿಲ್ಲ. ಹಾಗೆ ಈಗ ಇವನ್ ಇದರಲ್ಲಿ ಕಿಯಾ ಕ್ಯಾರೆನ್ಸ್ ಅಲ್ಲಿ ಹಾಗೆ ಸೌಂಡ್ ಸಿಸ್ಟಮ್ ಕೂಡ ಇಟ್ ಈಸ್ ವೆರಿ ವಂಡರ್ಫುಲ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ಮತ್ತೆ ನಾನು ಇನ್ನೊಂದು ಕೇಳುವಂತ, ಈಗ ನಿಮ್ಗೆ ಸರ್ವಿಸ್ ಗೆ ನಾವು ಹೆಚ್ಚಿನವರು ಫೇಸ್ ಮಾಡುವಂತ ಕೆಲವೊಂದು ಸಮಸ್ಯೆ ಅಂತ ಹೇಳಿದ್ರೆ ಸರ್ವಿಸ್ ಕೆಲವೊಂದು ಬ್ರ್ಯಾಂಡ್ ಗಳಾಗಿರ್ಬೋದು, ಇಲ್ಲಾಂದ್ರೆ ಕೆಲವೊಂದು ಬ್ರ್ಯಾಂಡ್ ಅಲ್ಲಿ ಇರುವಂತ ಕೆಲವೊಂದು ಶೋರೂಮ್ ಗಳಲ್ಲಾಗಿರ್ಬೋದು. ಆದ್ರೆ ಕೆಲವೊಂದು ಇದರಲ್ಲಿ ಸರ್ವಿಸ್ ಅನ್ನು ನಾವು ಫೇಸ್ ಮಾಡೇ ಮಾಡ್ತೀವಿ, ಇಶ್ಯೂಸ್, ಸರ್ವಿಸ್ ಚೆನ್ನಾಗಿ ಕೊಡೋದಿಲ್ಲ ಅದು ಅಂತ ಹೇಳುವಂಥದ್ದು. ನಿಮ್ಗೆ ಯಾವ್ದಾದ್ರೂ ಆ ತರ ಅನಿಸಿದ್ಯಾ? ಇಲ್ಲ, ನನಗೆ ಇದು ತೆಗ್ದಾಗಿಂದ ಈಗ 1 ಇಯರ್ ಆಯ್ತು, ನನಗೆ ಎಲ್ಲೂ ಕೂಡ ಆಗ ಅನಿಸ್ಲಿಲ್ಲ ಸರ್ವಿಸ್. ಈಗ ಫಾರ್ ಎಕ್ಸಾಂಪಲ್ ಮಂಗಳೂರಕ್ಕೆ ಎರಡು ಒಂದು ಕಿಯಾದ್ದು ಶೋರೂಮ್ ಇದೆ, ಮತ್ತೆ ಒಂದು ವರ್ಕ್ಶಾಪ್ ಇದೆ ಪಡೀಲಲ್ಲಿ, ಎಲ್ಲೂ ಕೂಡ ನನಗೆ ಅನಿಸ್ಲಿಲ್ಲ. ಅವರ ಒಳ್ಳೆ ಚೆನ್ನಾಗಿತ್ತು, ಆ ಆಫೀಸರ್ಸ್ ಇದಾಗ್ಲಿ ಅಲ್ಲಿರೋರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಈಗ ನನಗೆ ಅಂದರೆ ಗಾಡಿ ಯಾವ ಸರ್ವಿಸ್ ಸ್ಟೇಷನ್ ಸರ್ವಿಸಿಗೆ ನಾನು ತಗೊಂಡೋಗೋದಕ್ಕಿಂತ ಜಾಸ್ತಿಯಾಗಿ ಅವರು ಅದರ ಸಪೋರ್ಟರ್ಸ್ ಇರ್ತಾರೆ. ಈಗ ನಾವು ಕಾಲ್ ಮಾಡಿ ಹೇಳ್ತೇವೆ, ಇವತ್ತು ನಮ್ದೊಂದು ಸರ್ವಿಸಿಗೆ ಇದೆ ತಗೊಂಡೋಗ್ತೀವಾ ಅಂತ, ಬಂದು ತಗೊಂಡೋಗ್ತಾರೆ, ವಾಪಸ್ ತಂದು ಕೊಡ್ತಾರೆ. ಚೆನ್ನಾಗಿದೆ ಅದರಲ್ಲಿ ನನಗೆ ಯಾವುದೇ ಚೆನ್ನಾಗಿ ತೊಂದರೆ ಆಗಲಿಲ್ಲ. ಮತ್ತೆ ಅಲ್ಲಿ ಹೋದ್ರೂ ಕೂಡ ಹಾಗೆ ರೆಸ್ಪಾಂಡ್ ಮಾಡ್ತಾರೆ, ಅದು ಖುಷಿ ಆಯ್ತು ನನಗೆ. ಅದು ಸರ್ವಿಸ್ ವಿಚಾರದಲ್ಲಿ ಹೌದೌದು, ಇಲ್ಲಿವರೆಗೆ ಯಾವುದೇ ನೆಗೆಟಿವ್ಸ್ ಬರಲಿಲ್ಲ. ಇವನ್ ಅವರೆಲ್ಲಾನು ಹೇಗೆಂದ್ರೆ ಏನಾರು ಒಂದು ಮಾಡ್ಬೇಕಾದ್ರೆ ಅದ್ರ ವಿಡಿಯೋ ಹಾಕ್ತಾರೆ ನೋಡಿ, ಈ ಪಾರ್ಟ್ ನಾವು ಆನ್ ಲೈವ್ ವಿಡಿಯೋಸ್ ಈ ಪಾರ್ಟ್ ಅನ್ನು ತೆಗಿತಾ ಇದ್ದೇವೆ ಅಥವಾ ಈ ಪಾರ್ಟ್ ನಾವು ಹಾಕ್ತಾ ಇದ್ದೇವೆ, ಈ ತರ ಪ್ರಾಬ್ಲಮ್ ಆಗಿದೆ, ಪ್ರತಿಯೊಂದಕ್ಕೂ ವಿಡಿಯೋ ಮಾಡಿ ಹಾಕ್ತಾರೆ. ಅದು ನಮ್ಗೊಂದ್ ಸ್ವಲ್ಪ ಕಾನ್ಫಿಡೆಂಟ್ ಬರ್ತದೆ ಅವರ ವರ್ಕ್ ಮೇಲೆ. ಹಾಗೆ ಚೆನ್ನಾಗಿದೆ. ಈಗ ಕಿಯಾ ಕ್ಯಾರೆನ್ಸ್ ಅಲ್ಲಿ ನೀವು ಕಳೆದ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇರುವಂತದ್ದು, ನಿಮ್ಗೆ ವೆಹಿಕಲ್ ಅಲ್ಲಿ ಏನಾದ್ರೂ ನೆಗೆಟಿವ್ ಅಂತ ನೋಟಿಸ್ ಮಾಡೋದು ಇದರಲ್ಲಿ? ಈಗ ನಾವು ಟಾಪ್ ಎಂಡಿಗೆ ಹೋದ್ರೆ ಅದರಲ್ಲಿರುವ ಫೆಸಿಲಿಟೀಸ್ ಇನ್ನು ಸ್ವಲ್ಪ ಜಾಸ್ತಿ ಇರ್ತದೆ, ಕಾಮನ್. ಅದಕ್ಕೆ ನಾವು ದುಡ್ಡು ಕೂಡ ಜಾಸ್ತಿ ಕೊಡಬೇಕು. ಇದರಲ್ಲಿ ಈ ಪ್ರೆಸೆಂಟ್ ನಂದು ಇದಂದ್ರೆ ಒಂದು IMT ಅಂತ ಬರ್ತದೆ, ಇಂಟೆಲಿಜೆಂಟ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಂತ. ಅಂದ್ರೆ ಇದರಲ್ಲಿ ಕ್ಲಚ್ ಇಲ್ಲ, ಓಕೆ, ಗೇರ್ ಇದೆ. ಗೇರ್ ನಾವು ಹಾಕ್ತಾ ಹೋಗ್ಬೇಕು, 1, 2, 3, 4, 5, 6 ತನಕ ಗೇರ್ ಇದೆ. ಕ್ಲಚ್ ಇಲ್ಲ, ಆಟೋಮೆಟಿಕ್ ಇಲ್ಲ, ಅದೊಂದು ಸೆಮಿ ಆಟೋಮೆಟಿಕ್ ಅಂತ ಹೇಳ್ಬಹುದು. ಕೆಲವು ಆಟೋಮೆಟಿಕ್ ಅಲ್ಲಿ ಗೇರ್ ಒಂದೆರಡು ಹೀಗೆ ಟರ್ನ್ ಮಾಡೋ, ಅದು ಆ ತರ ಇರ್ತದೆ. ಇದು ಹಾಗೆಲ್ಲ, ಗೇರ್ ನಾವು ಲೋಡ್ ಮಾಡಬೇಕು, ಬಟ್ ಕ್ಲಚ್ ಇಲ್ಲ, ಅದೇ ವಿದೌಟ್ ಕ್ಲಚ್ ಗೇರ್. ಸೊ ಇದೊಂದು ಫೆಸಿಲಿಟಿ ಇದೆ, IMT ಅಂತ ಒಂದಿದೆ, ಇದು ಒಳ್ಳೇದಾಗ್ತದೆ. ಈಗ ನನಗೆ ನನಗೆ ಸಂಬಂಧಿಸಿದ ಹಾಗೆ ಲೆಫ್ಟ್ ಲೆಗ್ ಸ್ವಲ್ಪ ಪೈನ್ ಎಲ್ಲ ಇರುವಂತದ್ದು, ಅದರಲ್ಲಿ ಈಗ ನನಗೆ ಏನಾಗಿದೆ ಅಂದ್ರೆ ಫೀಲ್ ಕಂಫರ್ಟ್, ಬಿಕಾಸ್ ಇದನ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಗೇರ್ ಹಾಕ್ಬೇಕು ನಾವು, ಓಕೆ. ಆಮೇಲೆ ನೀವು ಕೇಳಿದ್ದು ಈಗ ನೆಗೆಟಿವ್ಸ್, ಇದರಲ್ಲಿ ನನಗೆ ಒಂದು ನೆಗೆಟಿವ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಇಂಡಿಕೇಟರ್ ಲೈಟ್ ಇದೆ ನೋಡಿ, ಹೌದು, ಫ್ರಂಟಲ್ಲಿ ತೋರಿಸ್ಬೋದು ಇಂಡಿಕೇಟರ್. ಅದೇನಂತ ಹೇಳಿದ್ರೆ ಇಷ್ಟು ದೊಡ್ಡ ಚೆನ್ನಾಗಿರುವ ಇದಕ್ಕೆ ಒಂದು ಸಣ್ಣ ರೀತಿಯಲ್ಲಿ ಇಂಡಿಕೇಟರ್ ಕೊಟ್ಟಿದ್ದಾರೆ ಅಲ್ಲಿ, ಒಂದು ಸ್ವಲ್ಪ ಅದರ ಸೈಜ್. ಅದೇ ಅದರ ಕಾನ್ಫಿಗರೇಷನ್ ಹೇಗೆ ಮಾಡಿದರೆ ಗೊತ್ತಿಲ್ಲ, ಬಟ್ ಕೆಲವು ವರ್ಷನಲ್ಲಿ ಬೇರೆ ಬಂದಿದೆ. ನನ್ನ ಒಂದು ಲೈಕ್ ಹೇಗಿತ್ತು ಅಂತ ಹೇಳಿದ್ರೆ, ಸ್ವಲ್ಪ ಈಗ ಒಂದು ಮಾಡ್ ಆಗಿರೋ ಕಾರ್ ಅಲ್ಲಿ ಬರ್ತದೆ, ಉದ್ದಕ್ಕೆ ಬರ್ತದೆ ಪಟ್ಟಿ, ಅದು ಬ್ಲಿಂಕ್ ಆಗ್ತದೆ ಪಟ್ಟಿ, ಈ ತರ ಬ್ಲಿಂಕ್ ಆಗುವ ರೀತಿಯಲ್ಲಿ ಬರ್ತದೆ. ಇದರಲ್ಲಿ ಅದಿಲ್ಲ, ಇದೊಂದೊಂದು ಟ್ರಯಾಂಗ್ಯುಲರ್ ಶೇಪ್ ಟೈಪ್ ಒಂದು ಸಣ್ಣ ಕೊಟ್ಟಿದ್ದಾರೆ. ಅದೊಂದು ಅಂದ್ರೆ ಇಷ್ಟು ದೊಡ್ಡ ಕೊಡುವಾಗ ಅದೊಂದು ಚೆನ್ನಾಗಿ ಕೊಡ್ಬೋದಿತ್ತು ಅಂತ ಅನಿಸ್ತದೆ. ಬೇರೆ ವರ್ಷನಲ್ಲಿ ಮೇ ಬಿ ಇದೆಯಾ ಅಂತ ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡ್ಲಿಲ್ಲ. ಒಂದು ಆಮೇಲೆ ಇಲ್ಲ, ನಾವು ಇನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾದ್ರೆ ಅದಕ್ಕೆ ಈ ಲೈಟ್ ಇದೆಯಲ್ಲ, ಯಾವ್ದು ಎಲ್ ಇ ಡಿ ಇಲ್ಲ ಇದರಲ್ಲಿ, LED ಆ್ಯಡ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಅಂತ ಹೇಳಿದ್ರು. ಇದು ಈಗ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬಂದಿರುವಂಥದ್ದು ಅಲ್ಲ, ನಾರ್ಮಲ್ ಅನಿಸ್ತದೆ. ಆಮೇಲೆ ಬೇರೆ ನೆಗೆಟಿವ್ಸ್ ಅಂತ ಹೇಳಿದ್ರೆ ಇಲ್ಲ, ಆಲ್ಮೋಸ್ಟ್ ಆಲ್ ಈಗ ಕೆಲವರು ಹೇಳ್ತಾರೆ ಅಷ್ಟೇ, ಎದುರುಗಡೆ ಶೇಪ್ ಸ್ವಲ್ಪ ಡೂಮ್ ಟೈಪ್ ಇದೆ, ಅದು ಇದೆ ಅಂತ ಆ ಥರ.
ಸೆಲ್ಟೋಸ್ ತರ ಸ್ವಲ್ಪ ಹೈಟ್ ಅಲ್ಲಿ ಬರ್ಬೇಕಿತ್ತು ಹಾಗೆ ಅಂತ ಗೊತ್ತಿಲ್ಲ. ಅವ್ರು ಮೇ ಬಿ ಅಲೈನ್ಮೆಂಟ್ ಆ ರೀತಿ ಮಾಡಿದ್ದಾರೆ, ಬಟ್ ನನಗಷ್ಟು ಈಗ ನಾವೀಗ ತೆಗೆದು ಬಂದ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಸ್ವಲ್ಪ ಹಾಗಾಗ್ಬೇಕಿತ್ತು ಹೀಗಾಗ್ಬೇಕಿತ್ತು ಅಂತ ಹೇಳಿ ನಾವು ಹೇಳಿದ. ಮೇ ಬಿ ಅದು ಅಲೈನ್ಮೆಂಟ್ ಆಗಿ ಮಾಡಿರ್ಬೋದು, ಇಲ್ಲ ರೋಡ್ ಕಾಣಿಸಲ್ಲ ಅಂತ. ನೀವು ನೋಡಿರ್ಬೋದು ಸೆಲ್ಟೋಸ್ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಹೈಟ್ ಆಗಿ ಒಂದು ಇದು ಕಾಣ್ತದೆ, ಒಂದು ದಪ್ಪಕ್ಕಿದ್ದ ಒಂದು ಸ್ವಲ್ಪ ಹಾರ್ಡ್ ಆಗಿ ಕಾಣಿಸ್ತದೆ. ಬಟ್ ಇದರಲ್ಲಿ ಸ್ವಲ್ಪ ಡೂಮ್ ಕೊಟ್ಟಿದೆ ಫ್ರಂಟಿಗೆ ಹಾಗೆ. ಇದು ನಿಮಗೆ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರೋದಲ್ಲ? ಹೌದು, ಟಾಪ್ ಎಂಡ್ ಮಾಡೆಲ್ ಅಲ್ಲಿ ವೆಂಟಿಲೇಟೆಡ್ ಅಂತ ಹೇಳ್ತಾರೆ, ಬಟ್ ಇದು ವೆಂಟಿಲೇಟೆಡ್ ಅಲ್ಲ. ಬಟ್ ಈ ಒಂದು ಈಗ ನಾವು ಕಂಟಿನ್ಯೂ 400-500 ಎಲ್ಲ ಜರ್ನಿ ಮಾಡಿದೆ ಕಿಲೋಮೀಟರ್ಸ್, ನಮ್ಗೆ ಎಲ್ಲೂ ಕೂಡ ಒಂದು ಹೀಟ್ ಆಗೋದು ಆಗಿಲ್ಲ. ಅದು ಆಗಿಲ್ಲ. ಆಮೇಲೆ ಇದ್ರದ್ದು ನಾನು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನ. ಈಗ 7-seater ಇದೆ, ಫ್ಯಾಮಿಲಿಗೆಲ್ಲ ಹೋಗ್ಲಿಕ್ಕೆ ಚೆನ್ನಾಗಿ ಇದು ವರ್ತ್ ಇದು. ಓಕೆ, ಆಮೇಲೆ ಸ್ಪೇಸ್ ಇದೆ, ಇನ್ ಬಿಟ್ವೀನ್ ಏನಿದೆ ಸೀಟ್ ಇದೆ, ಹಿಂದೆ ಆಗಿ ಲಾಸ್ಟ್ ಕೂಡ ಇದೆ, ಲಾಸ್ಟ್ ಅಲ್ಲಿ ಕೂಡ ಚೆನ್ನಾಗಿ ಸ್ಪೇಸ್ ಇದೆ. ಆಮೇಲೆ ಅದು ಪುಷ್ ಬ್ಯಾಕ್ ಇದೆ ಅದ್ರದ್ದು, ಎಲ್ಲಿ ಹಿಂದೆ ಲಾಸ್ಟ್ ಎಲ್ಲಿಯೂ ಕೂಡ. ಈಗ ನಾವೊಂದು 7-8 ಹೋಗುದಾದ್ರೂ ಕೂಡ ಅವರಿಗೆ ಒಂದು ಇಕ್ಕಟ್ಟಲ್ಲಿ ಕುತ್ಕೊಂಡಾಗೆ ಹಾಗೆ ಆಗುದಿಲ್ಲ, ಒಂದು ಫುಲ್ ಬ್ಯಾಕ್ ಅಲ್ಲಿ ಸ್ಪೇಸ್ ಇದೆ. ಆಮೇಲೆ ಎಲ್ಲ ಕಡೆನೂ ಕೂಡ ಅವರು ಚಾರ್ಜಿಂಗ್ ಪಾಯಿಂಟ್ ಹಾಕಿದ್ದಾರೆ, ಹಿಂದ್ಗಡೆನೂ ಚಾರ್ಜಿಂಗ್ ಇದೆ ಪಾಯಿಂಟ್. ಆಮೇಲೆ ವಾಟರ್ ಬಾಟಲ್ ಇಡ್ಲಿಕ್ಕೆ ಇದಿದೆ, ಯಾವ್ದು ಸ್ಪೇಸ್ ಇದೆ ಹಾಗೆ. ಆಮೇಲೆ ಇನ್ನೊಂದೀಗ ನಾವು ಲಾಂಗ್ ನೈಟ್ ಎಲ್ಲ ಜರ್ನಿ ಮಾಡ್ಬೇಕಾದ್ರೆ ಕೆಲವು ಸಲ ನಾವು ಇನ್ ಬಿಟ್ವೀನ್ ಮಲ್ಗಬೇಕಾಗ್ತದೆ. ಓಕೆ, ಆಗ ಹಿಂದ್ಗಡೆ ಎಲ್ಲ ಸೀಟನ್ನ ಫ್ರಂಟ್ ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡಿ ನನ್ನ ಹತ್ರ ಒಂದು ಬೆಡ್ ಇದೆ, ಆ ಬೆಡ್ ಅನ್ನು ಹಾಕಿ ನಾವು ಮಲಗ್ತೇವೆ. ಇಟ್ಸ್ ಲೈಕ್ ಎ ರೂಮ್, ಲೆವೆಲ್ ಆಗಿ ಲೆವೆಲ್ ಫುಲ್ ಲೆವೆಲ್ ಆಗ್ತದೆ. ಒಂದು ಪಿಲ್ಲೋ ಮತ್ತೆ ಒಂದು ಬೆಡ್, ಸಣ್ಣ ಒಂದು ಬೆಡ್ ಹಾಕಿದ್ರೆ ಅದು ಇಟ್ಸ್ ಲೈಕ್ ಎ ರೂಮ್, ಚೆನ್ನಾಗಿ ಕಂಫರ್ಟ್ ಇದೆ. ಆಮೇಲೆ ಹಾಗೆ ಅದೆಲ್ಲ ಒಂದು ಪಾಸಿಟಿವ್ ಆಗಿದೆ, ಅಲ್ಲ ಪಾಸಿಟಿವ್ ಆಗಿದೆ. ಆಮೇಲೆ ಇನ್ನೂ ಫೀಚರ್ಸ್ ಇದೆ ಅದರಲ್ಲಿ ಪಾಸಿಟಿವ್ದು, ಅಂದರೆ ಫಾರ್ ಎಕ್ಸಾಂಪಲ್ ಸೆನ್ಸರ್ ಇದೆ 360 degrees ಕೂಡ ಸೆನ್ಸರ್, ಅದು ರಿವರ್ಸ್ ಹೋಗುವಾಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಕ್ಲಿಯರ್ ಇದು ಯಾವುದು ಕ್ಯಾಮರಾ ಮಾನಿಟರ್ ಇದೆ ಅದ್ರದ್ದು, ಇಟ್ ಈಸ್ ವೆರಿ ನೈಸ್ ಕ್ಲಿಯರ್. ಆಮೇಲೆ ಅದೇ ನಾವು ರಿವರ್ಸ್ ಹೋಗುವಾಗಲಿ ಅಥವಾ ಫ್ರಂಟ್, ನೀವು ಫ್ರಂಟ್ ಅಲ್ಲಿ ಪಾಸ್ ಆದ್ರೆ ಅದೇ ಸೇಮ್ ಸೆನ್ಸರ್ ಅಂದ್ರೆ ಅದು ಇದಾಗ ಅಲ್ರಾಮ್ ಹೌದು, ಫ್ರಂಟ್ ಅಲ್ಲಿ ಕೂಡ ಅಲ್ರಾಮ್ ಇದೆ. ಹಾಗೆ ಸೌಂಡ್ ಸಿಸ್ಟಮ್ ನಮಗೆ ಬೇಕಾದಾಗೆ ನಮ್ಮ ಸೈಡಿಗೆ ಒಬ್ಬನ ಸೈಡಿಗೆ ಬೇಕಾದ್ರೆ ಅಲ್ಲಿಗೆ ಇದು ಮಾಡ್ಬೋದು. ಸೇಮ್ ಹೊಸ ಆ ಟೆಕ್ನಾಲಜಿಯನ್ನ ನಾರ್ಮಲ್ ಇದಕ್ಕೆ ಅವರು ಮಾಡಿ ಕೊಟ್ಟಿದ್ದಾರೆ ಈ ಬಜೆಟ್ಗೆ. ಇದು ವೈರ್ಲೆಸ್ ಚಾರ್ಜರ್ ಆಪ್ಷನ್ ಇಲ್ಲ? ಇಲ್ಲ, ಅದು ಆಪ್ಷನ್ ಇಲ್ಲ ಅನಿಸ್ತದೆ, ಇಲ್ಲ ಪಾಕೆಟ್ ಇದು ಮಾತ್ರ ಇರೋದು ಸಾಕೆಟ್. ಚಾರ್ಜಿಂಗ್ ಆಪ್ಷನ್ ಬೇರೆ ಬೇರೆ 3-4 ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. ಆಮೇಲೆ ನಾವು ಸ್ಲೋಪ್ ಅಲ್ಲಿ ಹೋಗುವಾಗ ಅದು ಆಟೋಮೆಟಿಕ್ ಕಂಟ್ರೋಲಿಂಗ್ ಇದೆ, ಅದು ಕೂಡ ಇದೆ. ಇದೆ ಅದೇ ಆಟೋಮೆಟಿಕ್ ಕಂಟ್ರೋಲಿಂಗ್ ಇದೆ, ಚೆನ್ನಾಗಿದೆ. ಎಲ್ಲೂ ನನಗೆ ತೆಗೆದು ಬೋರ್ ಅಂತ ಅನಿಸ್ಲಿಲ್ಲ. ಇಲ್ಲ ಇಲ್ಲ ಖಂಡಿತವಾಗಿ, ಇದರಲ್ಲಿ ಜರ್ನಿ ಮಾಡಿದವರು ಕೂಡ ಹೇಳ್ತಾರೆ ಸ್ವಲ್ಪ ಕಂಫರ್ಟ್ ಇದೆ. ಇವನ್ ನಮ್ಮ ಸಂಸ್ಥೆ ಚೇರ್ಮನ್ ಕೂಡ ಅವರು ಕೂಡ ಇದನ್ನ ಇದು ಮಾಡಿದ್ದಾರೆ, ಇದು ಜರ್ನಿ ಜೊತೆಗೆ ನಾವು ಹೋಗೋ ಇಟ್ಸ್ ವೆರಿ ಕಂಫರ್ಟ್. ಹಾಗಾದ್ರೆ ಟೋಟಲ್ ಆಗಿ ಈಗ ಕಿಯಾ ತಗೊಳ್ಳೋರಿಗೆ ಒಂದು ಅಲ್ಲ ಕಿಯಾ ತಗೊಳ್ಳೋರಿಗೆ ತಗೋಬಹುದು ಈ ಬಜೆಟ್ಗೆ. ಈಗ ಮಾರ್ಕೆಟಿಗೆ ರೋಡಲ್ಲಿ ನೋಡೋದು ತುಂಬಾ ಇದೆ, ಕ್ಯಾರೆನ್ಸಿಗೆ ಓಡಾಡ್ತಿದೆ, ತಗೋಬಹುದು, ಇದರಲ್ಲಿ ಏನಿದಿಲ್ಲ. ಅಂದ್ರೆ ಫೀಲ್ ಕಂಫರ್ಟ್ ಅಫೀಷಿಯಲ್ ಇದೆ. ಕ್ಯಾರೆನ್ಸ್ ತಗೊಳ್ಳೋರಿಗೆ ಏನಾದ್ರೂ ಒಂದು ಕಿವಿ ಮಾತು ಹೇಳೋದಿದ್ರೆ? ಕಿವಿ ಮಾತು ನೀವು ಈ ತರ ಒಳ್ಳೆ ಫೀಚರ್ಸ್ ಇದೆ ಇದರಲ್ಲಿ, ಚೆನ್ನಾಗಿದೆ ನೋ ಡೌಟ್. ಆಮೇಲೆ ತಗೋಬಹುದು, ಏನು ಹಿಂದೆ ಮುಂದೆ ನೋಡಬೇಕು ಅಂತ ಅವಶ್ಯಕತೆ ಇರುವುದಿಲ್ಲ. ಈ ಬಜೆಟ್ಗೆ ಫ್ಯಾಮಿಲಿ ಒಂದು ಹೋಗುವಂತ ಒಂದು ಒಳ್ಳೆ ಕಾರ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನಾವು ಇದು ಕೂಡ ಇದೆ ಎ ಸಿ, ಈಗ ಬಾಟಲ್ ಇಡುವ ಜಾಗದಲ್ಲಿ ಕೂಡ ಇಲ್ಲಿ ಕೆಳಗಡೆ ನಾವೇನು ವಾಟರ್ ಬಾಟಲ್ ಇಡ್ತೇವೆ, ಅಲ್ಲಿ ಎ ಸಿ ವೆಂಟ್ ಇದೆ. ಆಮೇಲೆ ಎಲ್ಲ ಹಿಂದ್ಗಡೆನು ಚೆನ್ನಾಗಿ ಬರ್ತದೆ. ಎ ಸಿ ಅಂತೂ ಸೂಪರ್, ನಾವು ಫುಲ್ ಲೋದಲ್ಲಿ ಇಟ್ಟು ಹೋದ್ರೆ ಆಗೋದಿಲ್ಲ, ಅಷ್ಟು ಕೂಲಿಂಗ್ ಇದೆ. ಅದು ಅವ್ರು ತಗೊಳ್ಳೋ ಹೇಳಿದ್ರು ಎ ಸಿ ತುಂಬಾ ಕೂಲಿಂಗ್ ಜಾಸ್ತಿ ಇದೆ ನೋಡ್ಕೋಬೇಕು. ಹೌದು ಹೌದು, ಆಟೋ ಟೆಂಪರೇಚರ್ ಅಲ್ಲಿ ಕೂಡ ಅದು ಚೆನ್ನಾಗಿದೆ, ಗೊತ್ತಾಗ್ತದೆ ನಮಗೆ ನಾವೊಂದು ಇದಾಗುವಾಗ. ಓಕೆ, ಧನ್ಯವಾದಗಳು. ಇವಿಷ್ಟು ಹೈದರ್ ಅವರ ಕಿಯಾ ಕ್ಯಾರೆನ್ಸ್ ಬಗ್ಗೆ ಮಾತುಗಳಾಯ್ತು. ನೀವೇನಾದ್ರೂ ಕಿಯಾ ಕ್ಯಾರೆನ್ಸ್ ತಗೊಳ್ಳೋರು ಆಗಿದ್ರೆ, ಇಲ್ಲಾಂದ್ರೆ ನೀವೇನಾದ್ರೂ ಕಿಯಾ ಕ್ಯಾರೆನ್ಸ್ ಯೂಸ್ ಮಾಡ್ತಾ ಇದ್ರೆ, ಹೇಗಿದೆ ಪರ್ಫಾರ್ಮೆನ್ಸ್, ಮೈಲೇಜ್ ಹೇಗೆ ಕೊಡ್ತಾ ಇದೆ, ಎಲ್ಲ ವಿಚಾರಗಳನ್ನ ಕಮೆಂಟ್ ಮೂಲಕ ತಿಳಿಸಿ.
ನೀವು ನಿಮ್ಗೆ ಇಷ್ಟದ ಬ್ರ್ಯಾಂಡ್ ಯಾವುದು ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.